ಸಿದ್ದರಾಮಪುರ ಗ್ರಾಮದಲ್ಲಿ ಬಿಜೆಪಿ ಪ್ರಚಾರ ಸಭೆಗೆ ತೆರಳಿದ ಕೆಪೆಕ್ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪರನ್ನು ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಯಿತು. ನಂತರ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಕೆ ವಿರೂಪಾಕ್ಷಪ್ಪ, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಸಮಾಜದ ಏಳಿಗೆಗೂ ಯೋಜನೆ ನೀಡಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯು ವಿಮಾ ಸೌಲಭ್ಯ ಕಲ್ಪಿಸಿದೆ, ರಸ್ತೆ ಸೇರಿ ಮೂಲ ಸೌಕರ್ಯಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು. ಬೇರೆ ಮೀಸಲಾತಿ, ಒಟ್ರಿಗೆ ಬೇರೆ ಮೀಸಲಾತಿ, ಲಮಾಣಿಯವರಿಗೆ ಬೇರೆ ಮೀಸಲಾತಿ. ಆ ಮೀಸಲಾತಿಯಲ್ಲಿ ಹಂಚಿಕೆ ಮಾಡೋದ್ರ ಮೂಲಕ ಎಲ್ಲರಿಗೂ ಸಮಾನತೆಯ ದೃಷ್ಟಿಯಿಂದ ಕಾಣಬೇಕು. ಸರ್ಕಾರದ ಮೀಸಲಾತಿ ಎಲ್ಲರಿಗೂ ತಲುಪಬೇಕು. ಕೆಲವೇ ವರ್ಗದ ಜನರಿಗೆ ಮೀಸಲಾತಿ ಅಲ್ಲ ಇದು. ಆ ಒಂದು ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷ ಇವತ್ತು ಮೀಸಲಾತಿ ಒಳ ಮೀಸಲಾತಿಯನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ಯಾವುದೂ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಾವು ನಮಗೆ ಹಕ್ಕಿದೆ ಮತ ಕೇಳಲಿಕ್ಕೆ ಅಂತ ನಾನು ಹೇಳ್ತೀನಿ. ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನಾವಿಷ್ಟೆಲ್ಲ ನಿಮಗೆ ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಪಕ್ಷ ಮಾಡಿದೆ, ನಮಗೆ ಗೃಹ ತಾಕರಿ ಅಂತ ನಾವು ಕೇಳ್ತೇವೆ. ಅವ್ರಿಗೇನು ಹಕ್ಕಿದೆ, ಏನು ಮಾಡಿವೆ ಅಂತ ನಿಮ್ಮ ನೋಡಿ ಕೇಳ್ತಾರೆ. ನನಗೆ ಗೊತ್ತಿಲ್ಲ, ಬಂದು ಏನು ಹೇಳ್ಕೊಳ್ತಾರಂತ ಗೊತ್ತಿಲ್ಲ. ಅವ್ರು ಏನಾದ್ರೆ ಅದೇ ನಾನು ಮೊದಲೇ ಹೇಳಿದಂತೆ ಒಂದು ಮನೆ ಕೊಡೋದಾಗಲಿ ಬಡವರಿಗೆ ಪ್ಲಾಟ್ ಕೊಡೋದಾಗಲಿ, SC ST ಜನರಿಗೆ ಏನು ಮಾಡಿದ್ರು ಅನ್ನುವಂಥದ್ದು. ಇವೆಲ್ಲವನ್ನೂ ಕೂಡ ನಿಮ್ಮ SC ST ಜನರಿರ್ಬೋದು, ಕೂಲಿಕಾರರಿರ್ಬೋದು, ರೈತರಿರ್ಬೋದು, ಇವೆಲ್ಲವನ್ನೂ ಕೂಡ ಆಲೋಚನೆ ಮಾಡಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ನಂತರ ರೈತರ ಖಾತೆಗೆ ನೇರವಾಗಿ ಹಣವನ್ನು ಕಳಿಸುವಂತ ವ್ಯವಸ್ಥೆ ಮಾಡಿದರು. ಯಡಿಯೂರಪ್ಪ ಅವರು ಅದರ ಜೊತೆಗೆ 4,000 ಕೊಡುವಂತ ಕೆಲಸ ಮಾಡಿದರು. ಇವರು ಬಹಳಷ್ಟು ನರೇಂದ್ರ ಮೋದಿಯವರ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರ ಮನೆಗೂ ನರೇಂದ್ರ ಮೋದಿಯವರ ಯೋಜನೆ ಒಂದೊಂದು ಒಂದು ರೂಪದಲ್ಲಿ ತಲುಪಿರ್ತಕ್ಕಂಥದ್ದು. ಆಯುಷ್ಮಾನ್ ಒಂದು ಯೋಜನೆ ಇದೆ, ಪ್ರತಿ ಕುಟುಂಬಕ್ಕೆ ಅವ್ರ ಮನೆಯಲ್ಲಿ ಯಾರಾದರೂ ಆರೋಗ್ಯ ಕೆಟ್ಟು ಅಂದ್ರೆ 5 ಲಕ್ಷದವರೆಗೂ ಕೂಡ ಕೇಂದ್ರ ಸರ್ಕಾರ ಪಾವತಿ ಮಾಡ್ತದೆ. ಕುಡಿಯೋ ನೀರು, ಮನೆ ಮನೆಗೆ ಕುಡಿಯೋ ನೀರು ಕೊಡುವಂತಹದ್ದು ಕೇಂದ್ರ ಸರ್ಕಾರ. ಇವತ್ತು ರಸ್ತೆಗಳು ನಿರ್ಮಾಣ ಆಗ್ತಾ ಇರುವಂತಹದ್ದು ಕೇಂದ್ರ ಸರ್ಕಾರದ ದುಡ್ಡು. ಶೌಚಾಲಯ ಪಂಚಾಯತಿ ಮೂಲಕ ಶೌಚಾಲಯ ಕೊಟ್ರು, ಗ್ಯಾಸ್ ಕೊಟ್ರು. ಇಂಥ ಅನೇಕ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಮಾಡಿ ಇವತ್ತು ಜಗತ್ತಿಗೆ ಮೆಚ್ಚುಗೆ ಆಗಿರುವಂಥ ಒಬ್ಬ ನಾಯಕ. ಜಗತ್ತಾಗ ಇವತ್ತು ಎಲ್ಲ ದೇಶದ ನಾಯಕರನ್ನ ಗಣನೆಗೆ ತೆಗೆದುಕೊಂಡಾಗ ಎತ್ತರಕ್ಕೆ ಜಗತ್ತಿನ ಜನರ ಕಣ್ಣಲ್ಲಿ ಕಾಣುವಂಥವ್ರು ಯಾರಾದ್ರೆ ಅದು ನರೇಂದ್ರ ಮೋದಿಯವರು. ಅಂಥ ಒಂದು ಜಗತ್ತಿನ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಪ್ರಧಾನಮಂತ್ರಿಯಾಗಿರ್ತಕ್ಕಂಥದ್ದು. ನಮ್ಮ ಸುದೈವ ಅನ್ನೋದ್ರ ಜೊತೆಯಲ್ಲಿ ಅವರೊಬ್ಬ ಸಂದೇಶಿ. ಹೆಂಡ್ರಿಲ್ಲ, ಮಕ್ಕಳಿಲ್ಲ, ನಾನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದಿಲ್ಲ, ಅಥವಾ ಒಂದು ಕುಟುಂಬ ಇಲ್ಲ, ಮುಂದೆ ನನ್ನ ಮಕ್ಕಳನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದಿಲ್ಲ. ಅದು ಭಾರತೀಯ ಜನತಾ ಪಕ್ಷದಲ್ಲಿ ಆ ವ್ಯವಸ್ಥೆನೇ ಇಲ್ಲ, ಕಾಂಗ್ರೆಸ್ನಲ್ಲಿ ಆ ವ್ಯವಸ್ಥೆ ಇದೆ. ನೆಹರು ಆದ, ಇಂದಿರಾ ಗಾಂಧಿ ಆದ, ಸೋನಿಯಾ ಗಾಂಧಿ ಆದ, ರಾಜೀವ್ ಗಾಂಧಿ ಆದ, ಈಗ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡ್ತಾರೆ. ಅದು ಹುಚ್ಚ. ರಾಹುಲ್ ಗಾಂಧಿ ಅದು ಹುಚ್ಚ, ಮಾತಾಡಕ್ ಬರೋದಿಲ್ಲ, ದೇಶದ ವ್ಯವಸ್ಥೆ ಗೊತ್ತಿಲ್ಲ. ಅದು ಒಂದು ಸೈನಿಕರನ್ನ ಬೈತೈತೆ, ಒಬ್ಬ ನರೇಂದ್ರ ಮೋದಿನ ಬೈತೈತೆ, ಇನ್ನು ಯಾರ್ಯಾರನೂ ಬೈತೈತೆ. ಕಾಂಗ್ರೆಸ್ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಕುಸಿದು ಹೋಗಿದೆ. ಕರ್ನಾಟಕದಾಗ ಏನೋ ಸಿದ್ದರಾಮಯ್ಯ ಒಂದು ಅಡ್ವತ್ತದ್ವ ಮಾತಾಡ್ಕೊಂತ ತಿರುಗಾಡ್ತಾನ, DK ಶಿವಕುಮಾರ್ ಆದರೆ ಅಂತ ಸ್ವಲ್ಪ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಣ್ಣಿಗೆ ಕಾಣುತ್ತೆ. ಈ ಚುನಾವಣೆ ಮುಗಿದ ನಂತರ ಇದು ಕರ್ನಾಟಕದಲ್ಲಿ ಕೂಡ ಅಳಿಸಿ ಹೋಗುತ್ತೆ ಅನ್ನೋ ಅಂತ ನನಗೆ ಅನಿಸ್ತದೆ. ಹಾಗಾಗಿ ನಿಮ್ಮ ಮತ ವ್ಯರ್ಥ ಆಗಬಾರದು. ನಿಮ್ಮ ಸಮಸ್ಯೆಗಳನ್ನು ಆಲಿಸುವಂಥವರ ಪಾಲಿಗೆ ನಿಮ್ಮ ಮತ ಸೇರಬೇಕು. ಇವತ್ತು ನಾವೇನು ಭರವಸೆ ಕೊಡ್ತೇವೆ ಅದನ್ನು ಈಡೇರಿಸುವಂತ ಪ್ರಯತ್ನ ಜೀವನದಲ್ಲಿ ಮಾಡ್ತೇವೆ. ನಾವು ಬೆಳೆದಿದೆ ಬಡವರ ಮಂಚದಲ್ಲಿ, ರೈತರ ಮಂಚದಲ್ಲಿ. ಕಷ್ಟಗಳೇನು, ರೈತರ ಕಷ್ಟಗಳೇನು, ಬಡವರ ಕಷ್ಟಗಳೇನು ಅಂತ ನಮಗೆ ಗೊತ್ತಾಗ್ತೇವೆ ಹೊರತು ದಣಿ ಮಂಚಂದವರಿಗೆ, ಗೌಡರು ಮಂಚಂದವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಇವತ್ತು ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಕೂಲಿಕಾರ ಸಮಸ್ಯೆ, SC ಜನರ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದಕ್ಕೆ ಸ್ಪಂದಿಸುವಂತ ಕೆಲಸ, ಪರಿಹಾರ ಮಾಡುವಂತ ಕೆಲಸ ನಾವು ಮಾಡ್ತೇವೆ, ನಮ್ಮ ಕರಿಯಪ್ಪ ಮಾಡ್ತಾನೆ ಅನ್ನುವಂತ ಒಂದು ಭರವಸೆ ಇದೆ.
ಹಾಗಾಗಿ ತನ್ನೆಲ್ಲರಲ್ಲಿ ಕೂಡ ತನ್ನಳ್ಳಿ ಗ್ರಾಮದ ನಮ್ಮ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಕ್ಕೆ ನನಗೇನು ಆಶೀರ್ವಾದ ಮಾಡಿ ಎಮ್ ಎಲ್ ಎ ಎಂ ಪಿ ಮಾಡಿದರೆ ನಮ್ಮ ಕರಿಯಪ್ಪನಿಗೂ ಕೂಡ ಆಶೀರ್ವಾದ ಮಾಡಿ ಈ ಒಂದು ಸಲ ಎಮ್ ಎಲ್ ಎ ಮಾಡಿ ನೋಡಿ. 5 ವರ್ಷ ಹೌದು, 5 ವರ್ಷದ ನಂತರ ನಿಮಗೆ ಮನಸ್ಸಿಗೆ ಬರಲಿಲ್ಲ, ಸರಿಯಾಗಿ ನಿಮಗೆ ಸ್ಪಂದಿಸಲಿಲ್ಲ, ನಿಮಗೆ ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೊಮ್ಮೆ 5 ವರ್ಷದಿಂದ ನಿಮಗೆ ಮತ ಹಾಕುವಂತ ಒಂದು ಹಕ್ಕಿದೆ. ಆ ಹಕ್ಕನ್ನ ನೀವು ಯಾವುದೇ ರೀತಿಯಲ್ಲಿ ಸಂಘರ್ಷ ಮಾಡಬೇಕು. ಹಾಗಾಗಿ ಈ ಒಂದು ಸಲ ನಿಮ್ಮೆಲ್ಲರ ಆಶೀರ್ವಾದ ಕೇಕರಿಯಪ್ಪರ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.